ಸ್ವಾಗತ ಇದೆ ಟಿ ನ್ಯೂಸ್ ಬಿಜಾಪುರ್. ನಾನು ಅಶೋಕಟ್ಟಿಮಿನಿ. ಬಿಜಾಪುರ್ ಜಿಲ್ಲಾ ತಾಳಿಕೋಟೆ ತಾಲೂಕಿನ ಅಕ್ರಮ ಮರಳು ಸಾಕಾಣಿಕೆಯ ಬಗ್ಗೆ ಸತತ 3 ದಿವಸದಿಂದ ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ಸುದ್ದಿ ಹರಡುತ್ತಿತ್ತು. ಇದರ ಬಗ್ಗೆ ಎಚ್ಚೆತ್ತುಕೊಂಡ ತಾಳಿಕೋಟೆ ತಾಲೂಕಿನ ದಂಡಾಧಿಕಾರಿ ಅನಿಲ್ ಕುಮಾರ್ ಅವರಿಗೆ ಮತ್ತು PSI ಶಿವಾಜಿ ಪವಾರ್ ಅವರು ಅಕ್ರಮ ಮರಳು ಸ್ಟಾಕ್ ಮಾಡಿದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಅಲ್ಲಿ ಯಾವುದೇ ರೀತಿ ಮರಳು ಇರಲಿಲ್ಲ. ಮರಳು ಮಾಫಿಯಾ ತಂಡಕ್ಕೆ ಅಧಿಕಾರಿಗಳು ದಾಳಿ ಮಾಡುತ್ತಾರೆ ಎಂದು ತಿಳಿದು ಬಂದಿತ್ತು. ರಾತ್ರೋರಾತ್ರಿ ಅಲ್ಲಿ ಇದ್ದಂಥ ಕನಿಷ್ಠ 20 ಟ್ರಿಪ್ ಮರಳು ರಾತ್ರೋರಾತ್ರಿ ಖಾಲಿ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ತಾಳಿಕೋಟೆ ತಾಲೂಕು ತಹಸೀಲ್ದಾರರಾದ ಅನಿಲ್ ಕುಮಾರ್ ಡವಳಗಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಕ್ರಮವನ್ನು ಕಂಡು ಬಂದರೆ ಅವರಿಗೆ ಕಾನೂನು ಕ್ರಮ ತೆಗೆದುಕೊಂಡು ಅವರ ಮೇಲೆ FIR ದಾಖಲಿಸುತ್ತೇವೆ ಮತ್ತು ಇಲ್ಲದೆ ಮರಳು ಸಾಗಣೆ ಮಾಡುತ್ತಿದ್ದಾರೆ. ಟಿಪ್ಪರ್ಗಳನ್ನು ಕಂಡು ಬಂದರೆ ಅವರ ಮೇಲೆ ಕಾನೂನು ಕ್ರಮ ದಾಖಲಿಸಿ FIR ಮಾಡುತ್ತಿದ್ದೇವೆ ಎಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ವರದಿಗಾರ ಲಕ್ಷ್ಮಣ ಕಲಾಲ್, ಟಿ ನ್ಯೂಸ್ ಬಿಜಾಪುರ್. ಸತ್ಯ ಮತ್ತು ನಂಬಿಕೆ ಸುದ್ದಿಗೆ ಸದಾ ನೋಡ್ತಾರೆ ಟಿ ನ್ಯೂಸ್ ಬಿಜಾಪುರ್. ಅವ್ರ ಮೇಲೆ FIR ಮಾಡಲಿಕ್ಕೆ ನಾನು ಕ್ರಮ ತೆಗೆದುಕೊಳ್ತೀನಿ. ಇಲ್ಲ, ಅಕ್ರಮ ಮರಳು ಸಾಗಣೆ ಹಲವಾರು ದಿನಗಳು ನಡೀತದೆ ಸರ್, ಇದ್ರ ಬಗ್ಗೆ ಏನೇ ಆಕ್ಷನ್ ತೊಗೊಳತ್ತೀವಿ? ಯಾಕಂದ್ರೆ ಈಗ ಪ್ರೆಸೆಂಟ್ ಹೇಳ್ತಾ ಇದ್ರೆ ನಾವು ಈಗ ಖಂಡಿತ ಬಂದ ಸ್ಪಾಟ್ ಸ್ಥಾತನಕ್ಕೆ ಬಂದಾಗ ಯಾವುದೇ ರೀತಿ ಸ್ಯಾಂಡ್ ಇಲ್ಲ. ಈಗ 5 ಟ್ರ್ಯಾಕ್ಟ್ರು 10 ಟ್ರ್ಯಾಕ್ಟ್ರ್ ಅಲ್ಲಿ 3 ಟಿಪ್ಪರ್ಸ್ ಅಲ್ಲಿ ಯಾವುದೋ ಇತ್ತಪ್ಪ ಅಂದ್ರೆ ಆ ಸ್ಯಾಂಡನ್ನು ನಾವು ನಮ್ಮ ವಸಕ್ಕೆ ತಗೊಂಡಿದ್ದ ನಾವು ಏನಾದ್ರೂ ಪೊಲೀಸ್ ಸ್ಟೇಷನ್ ಅಥವಾ PW ಒಳಗೆ ನಾವು ಸಂಗ್ರಹ ಮಾಡಿ ಇಡ್ತೀವಿ. ಬಟ್ ಈಗ ನಾವು ಸ್ಥಳ ತನಕ ಬಂದಾಗ ಯಾವುದೇ ಸ್ಯಾಂಡ್ ಇಲ್ಲ. ಅದಕ್ಕೆ ಇನ್ನು ಮುಂದೆ ನಾವು ಹೇಳಿದ್ರೆ ನನಗೆ ಏನಾದ್ರು ಕಂಡು ಬಂತಪ್ಪ ಅಂದ್ರೆ PSI ರಿಗಿಸಿಂದ ಅವ್ರ ಮೇಲೆ ಕ್ರಮ, ಯಾರು ಸಂಗ್ರಹ ಮಾಡಿ ಯಾರು ಹೊಲದಲ್ಲಿ ಅವ್ರು ಸಂಗ್ರಹ ಮಾಡಿರ್ತಾರೆ ಅಂಥವ್ರ ಮೇಲೆ ಏನಾದ್ರು ನಾವು ಅವ್ರಿಗೆ ಕ್ರಮ ತಗೋತೀವಿ. ಈ ಅಕ್ರಮ ಮಾಧ್ಯಮಗಳು ಬಿತ್ತರಿಸಿದ ಸುದ್ದಿಯ ಮೇಲೆ ನೀವು ಯಾವ ಕ್ರಮ ಕೈಗೊಂಡಿರಿ ಸರ್? ಅವರು ಮಧ್ಯೆ ಬಿತ್ತರಿಕೆ ಇರ್ಬಿಡ್ತಾರೆ, ಬಂದಿರಿ, ನೀವು ಬಂದಿದ್ರಲ್ಲ, ನೀವು ಬಂದಿದ್ರಿ, ನಾವು ನೋಡಿದ್ವಿ. ಇಂತೆಲ್ಲ 3-4 ದಿನಗಳಿಂದ ಬಿತ್ತರ ಹೋಗತ್ತ ಸರ್, ಇಂಥ ಸಂಗ್ರಹ ಅಂತಂದು ಹೇಳಿದ್ರಿ, ಬಂದಿದ್ದೀವಿ, ಸ್ಥಾತನಿಗೆ ಬಂದಿದ್ವಿ, PSI ನಾವು ಬಂದಿದ್ವಿ, ಮಾಡ್ಕೊಂಡು ನೋಡಿದ್ದೀವಿ. ಈ ಸದ್ದಿ ಇಲ್ಲಿ ಅಂತೂ ಯಾವುದೇ ಇಲ್ಲ, ಯಾವುದೇ ಸ್ಯಾಂಡ್ ಇಲ್ಲ. ಇನ್ನು ಮುಂದೆ ಏನಾದ್ರೆ ನಾವು ಯಾವುದೇ ಹಂಗೆ ಅಂತ ಬಂತು ಇನ್ಫಾರ್ಮ್ ಅಂತಂತಂದ್ರೆ ಮಾಹಿತಿ ಖಚಿತವಾಗಿ ಬಂತಪ್ಪ ಅಂದ್ರೆ ಅವ್ರನ್ನ ಅಟ್ಯಾಕ್ ಮಾಡ್ಕೊಂಡು ನಾವು ಈ ಅಕ್ರಮ ಮರಳುವಲ್ಲಿ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡುತ್ತಾರೆ. ಅವರ ದಲ್ಲಾಳಿಗಳ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದಾರೆ? ದಲ್ಲಾಳಿ ಯಾವುದೇ ಅಂದ್ರೆ ಅವ್ರು ರಾಯಲಿಟಿ ಇದ್ದಾರೆ, ಹೆಂಗೆ ಅಂತ ಯಾರು ಹೊಡಿದಿಲ್ಲ. ರಾಯಲಿಟಿ ಮೇಲೆ ನಾವು ಇಂತಪ್ಪ ಅಂತ ನಾವು ಏನು ಮಾಡಕ್ ಆಗುದಿಲ್ಲ. ಒಂದೇ ರಾಯಲಿಟಿ ಮೇಲೆ ಕನಿಷ್ಠ 11 ಟ್ರಿಪ್ ಹೊಡಿತಿದ್ದಾರೆ. ಇವತ್ತು ರಾಯಲಿಟಿ ಇದ್ದಪ್ಪ ಅಂತಂದ್ರೆ ಅವ್ರಿಗೆ ಏನ್ ಮಾಡಕ್, ರಾಯಲಿಟಿ ಮೇಲೆ ನಾವು ಏನ್ ಮಾಡಕ್, ರಾಯಲಿಟಿ ಇಲ್ಲಾದ್ರೂ ಮಾತ್ರ ನಾವು ಕ್ರಮ ತಗೋತೀವಿ. ಅವೇನದ ಅವ್ರ ಮೇಲೆ ರೈಲಿಟ್ ಇಲ್ಲದ ಹೊಡೆದ್ರೆ ಅವ್ರು ಗಾಡಿ ಸೀಜ್ ಮಾಡಿ ಪೊಲೀಸ್ ರಿಪೋರ್ಟ್. ನಾವು ಎಷ್ಟು ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ ಸರ್? ನಾವು ದಿನ ಅದೇ ಮಾಡಿ ಮಾಡ್ತೀವಿ ರೀ, ನಾವು ಡೈಲಿ ನೋಡ್ತೀವಿ ಯಾವ ರೀತಿ ನಾವು ಕ್ರಮ ತಗೋತೀವಿ. ಪ್ರತಿ ದಿನಗಳು ಅಂತ ಏನಿಲ್ಲ, ಅದಕ್ಕೆ ಡೈಲಿ ಇದ್ದೇ ಇರ್ತದೆ. ಅದು ಸ್ಯಾಂಡ್ ಡೈಲಿ ಇದೆ, ರೈಲಿಟಿ ದಿನ ಹೋಗ್ತದಲ್ಲ, ಕ್ರಮ ಇದಕ್ಕೆ ದಿನ ಆಗುತ್ತಿಲ್ಲ. ಅದು ಈ ಅಕ್ರಮ ಮರಳು ಮಾಡುತ್ತಿರೋ ಕ್ರಿಮಿನಲ್ಗಳ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೀವಿ? ಅವ್ರಿಗೆ ಅಕ್ರಮ ಮಾಡೋ ಕ್ರಿಮಿನಲ್ ಅವ್ರ ಮೇಲೆ ಯಾರು ಅನಧಿಕೃತವಾಗಿ ಮರಳು ಸಾಗಣೆ ಮಾಡ್ತಾರಲ್ಲ ಅಂತಂದ್ರೆ ಕ್ರಮ ತಗೋತೀವಿ. ನಾವು ಮೇಲೆ FIR ಮಾಡ್ತೀವಿ, PSI ಕರೆಸಿ, CBI ಕರೆಸಿ, ಕ್ರಮ ತಗೋತೀವಿ ಅವ್ರ ಮೇಲೆ. ಎಷ್ಟು ದಿನ ಕ್ರಮ ತಗೋತೀವಿ? ಡೈಲಿ ಇವತ್ತು ಸಿಗಲಿ, ನಾ ಕ್ರಮ ತಗೋತೀನಿ. ನಾವು ಸಿಗಲಿ ಯಾವ್ದು ಸಿಗುತ್ತೆ ಸಿದ್ಧ ಮಾಡ್ತೀನಿ. ವಿತ್ತ ನಮ್ಮ ತಂಡ ಇರ್ತದೆ, ಅದಕ್ಕೊಂದು ಸಮಿತಿ ತಂಡ ಇರ್ತದೆ, ಸಮಿತಿ ತಂಡವ್ರು ಮಾಡ್ತೀನಿ. ಅವ್ರ ಕೂಡ ಮೇಲ್ ಜವಾಬ್ದಾರಿ ನೀವು ಆತೀರಿ ಸರ್? ನಾವು ಮೇಲೆ ಜವಾಬ್ದಾರಿ ನಾವು. ಅವರು ನಾನು ಬರಲಿ, ನಾ ಅಟ್ಯಾಕ್ ನಂಗೆ ಹಿಡಿದಪ್ಪ ಅಂದ್ರೆ ಅದಕ್ಕೆ ಯಾರು ಕೇಸ್? FIR ಮಾಡಿದ್ರೆ ನಾನು ಮಾಡ್ತೇವೆ, ಅವ್ರು ಮಾಡ್ತಾರೆ. ನೀವು ಹೇಳ್ಬೇಕಾದ್ರೆ FIR ಮಾಡ್ತಾರೆ, FIR ಮಾಡ್ತಾರೆ. ಅಕ್ರಮ ಮರಳು ಮಾಡೋರು ಆನ್ ದಿ ಸ್ಪಾಟ್ ನಿಮ್ಗೆ ಯಾರಾದ್ರೂ ಸಾರ್ವಜನಿಕರು ದೂರು ಕೊಟ್ರೆ ಸಮಿತಿ ತಂದು ಕೊಟ್ಟರೆ ಒಬ್ಬನಿಗೆ ಮಾಡಿಲ್ಲ. ಅವರು ಇಲಾಖೆ ಸಮಿತಿ ತಂಡದ ಎಲ್ಲರೂ ಯಾರು ಬೇಕಾದ್ರೆ ಮಾಡ್ಬೋದು, ಇವಾಗ ಮಾಡಬಹುದು, ಇವಾಗ ಮಾಡ್ಬೋದು, PSI, CPI, DSP ಎಲ್ಲರಿಗೂ ಮಾಡ್ಬೋದು. ತಾಲೂಕು ದಂಡಾಧಿಕಾರಿ ಸರ್, ಅಕ್ರಮ ಮರಳುಗಾರಿಕೆಗೆ ಅಧ್ಯಕ್ಷರಿದ್ರು ಕೂಡ ಎಲ್ಲರಿಗೂ ನಾವು ಇನ್ಫಾರ್ಮ್ ತಂದಿರ್ತದೆ, ಎಲ್ಲರಿಗೂ ಇನ್ಫಾರ್ಮ್ ಮಾಡಬೇಕು. ಈ ಗ್ರಾಮೀಣ ಮಟ್ಟದಲ್ಲಿ PDO ಇರ್ತಾರೆ, ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರೆ, ಎಲ್ಲರಿರ್ತಾರೆ, ಅವ್ರಿಗೊಂದು ತಂಡ ಮಾಡಿರ್ತಾರೆ. 3-4 ದಿವಸಗಳನ್ನು ಬಿತ್ತರಿಸಿವಾದ ಸುದ್ದಿಯ ಮೇಲೆ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀವಿ ಸರ್? ಈಗ ಹೋಗಿಲ್ಲ, ಇವಾಗ ಯಾವಾದ್ರೂ ನಮ್ಗೆ ಅನಧಿಕಾರ ರೈಯಾಲಜಿ ಬಿಟ್ಟು ಯಾವಾದ್ರೂ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಮರಳು ಸಾಗಣೆ ಮಾಡ್ತಿದ್ರೆ ಅವ್ರ ಮೇಲೆ ನಾವು ಇಮಿಡಿಯೇಟ್ ಕ್ರಮ ತಗೋತೀವಿ. ಇವತ್ತಂತಲ್ಲ, ದಿನ ಇದ್ದಿದ್ದೇವೆ, ಯಾವ ಹಂಗೆ ನಮ್ಮ ಬರ್ತಾವೆ ರಾಯಲಿಟಿ ತೋರಿಸಿ, ನಮ್ಗೆ ತೋರಿಸ್ ಅಂತ ಹೇಳ್ತೇವೆ ಅವ್ರಿಗೆ.